ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಇದ್ದೀನಪ್ಪ ಅಂತಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ಕಡೆಯಿಂದ ಏನು ಲೇಬರ್ ಕಾರ್ಡು ಅಥವಾ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡಿರ್ತೀರಾ ಅಂಥವ್ರಿಗೆ ಒಂದು ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಏನು ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೊಂದು ರಿಕ್ವೆಸ್ಟು ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಒಂದು ಲೇಬರ್ ಕಾರ್ಡು ಅಥವಾ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಒಂದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಮಂಡಳಿ ಕಡೆಯಿಂದ ಏನು ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತೀರ ಅಂಥವ್ರಿಗೆ ಸರ್ಕಾರದಿಂದ ಅಥವಾ ಈ ಒಂದು ಒಂದು ಇದರಿಂದ ಭಾಳಷ್ಟು ಯೋಜನೆಗಳನ್ನ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಿಂಚಣಿ ಸೌಲಭ್ಯ ಇದೆ ಆಮೇಲೆ ಅಪಘಾತ ಪರಿಹಾರ ಇದೆ ವೈದ್ಯಕೀಯ ಸಹಾಯಧನ ಇದೆ ತಾಯಿ ಮಗು ಹಸ್ತ ಇದೆ ಆಮೇಲೆ ಹೆರಿಗೆ ಸಹಾಯಧನ ಇದೆ ಮದುವೆ ಸಹಾಯಧನ ಇದೆ ಇದೇ ಥರ ಮ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥ ಮಕ್ಕಳ ಒಂದು ಶೈಕ್ಷಣಿಕ ಸಹಾಯಧನ ಕೂಡ ಇದೆ ಆಮೇಲೆ ಇಲ್ಲಿ ಒಂದು ಟ್ರೈನಿಂಗ್ ಟೂಲ್ ಕಿಟ್ ಕೂಡ ಇದೆ ಬಿ ಎಮ್ ಟಿ ಸಿ ಬಸ್ ಬಾಸ್ ಬಗ್ಗೆ ಇದೆ ವಸತಿ ಯೋಜನೆ ಬಗ್ಗೆ ಇದೆ ಸೊ ಈ ಒಂದು ಲೇಬರ್ ಕಾರ್ಡ್ ಇರೋರಿಗೆ ಇಷ್ಟು ಸರ್ಕಾರದಿಂದ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ನೀವು ಈ ಒಂದು ಸೌಲಭ್ಯ ಪಡಲಿಕ್ಕೆ ಅರ್ಜಿಯನ್ನು ಹಾಕಿದ್ದೀರಾ ಆದರೆ ನಿಮಗೆ ಅಲ್ಲಿ ಸಮಸ್ಯೆ ಏನಾದರೂ ಆಗ್ತಾ ಇದ್ದರೆ ನೀವು ನಿಮ್ಮ ಒಂದು ಈ ಒಂದು ಒಂದು ಸಹಾಯಧನ ಆಗಿರ್ಬೋದು ಅಥವಾ ಈ ಒಂದು ಸೌಲಭ್ಯದಲ್ಲಿ ನೀವು ಇನ್ನೂ ತನ ಅದನ್ನು ಪಡ್ಕೊಂಡಿಲ್ಲ ಅರ್ಜಿ ಹಾಕಿದರೂ ಕೂಡ ನಿಮಗೆ ಏನು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ನಮಗೆ ಏನು ಹಣ ಜಮಾ ಆಗಿಲ್ಲ ನಮಗೆ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲಪ್ಪ ಅಂತಂದರೆ ಸೊ ಸರ್ಕಾರ ಕಡೆಯಿಂದ ಒಂದು ಹೊಸ ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂತಂದರೆ ಒಂದು ಕಾರ್ಮಿಕ ಅದಾಲತ್ ಅಂತ ಮಾಡ್ತಾರೆ ಫ್ರೆಂಡ್ಸ್ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಒಂದು ಕಾರ್ಮಿಕ ಮಂಡಳಿ ಏನಿರುತ್ತೆ ಅಲ್ಲಿ ಕಾರ್ಮಿಕ ಅದಾಲಂತ ಮಾಡ್ತಾರೆ ಕಾರ್ಮಿಕ ಅಲ ಅದಾಲತದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಅಲ್ಲಿ ಅವರಿಗೆ ಹೇಳ್ಕೋಬೇಕಾಗತ್ತೆ ಸೊ ಲಾಸ್ಟು ಒಂದು ಒಂಬತ್ತನೇ ತಿಂಗಳಲ್ಲಿ ಮಾಡಿದರು ಅದರ ಪರಿಣಾಮವಾಗಿ ಆ ಒಂದು ಕಾರ್ಮಿಕ ಅದಾಲತ್ ಒಂದು ಕಾರ್ಮಿಕರಿಗೆ ಏನು ಪ್ರಾಬ್ಲಮ್ಸ್ ಇದೋ ಎಲ್ಲ ಅರ್ಜಿಗಳನ್ನು ಒಂದು ವಿಂಗಡಣೆ ಮಾಡಿ ಅದನ್ನು ಎಲ್ಲ ಪರಿಶೀಲನೆ ಮಾಡಿ ಹಣ ಕೂಡ ಜಮಾ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಅದಾಲತ್ತವರ ಅವರ ಪರಿಣಾಮದಿಂದ ಒನ್ ಪಾಯಿಂಟ್ ಫೈವ್ ಲಕ್ಷ ಕಾರ್ಮಿಕರಿಗೆ ಹಣ ಪಾವತಿ ಮಾಡಲಾಗಿದೆ ಅಂತ ಸೊ ಈ ಥರ ಈ ಈ ವರ್ಷವು ಕೂಡ ಜುಲೈ ಹದಿನೈದರಿಂದ ಜುಲೈ ಹದಿನೈದರಿಂದ ಕಾರ್ಮಿಕ ಅದಾಲತ್ ಅಂತೇಳಿ ಮಾಡಲಿಕ್ಕೆ ಒಂದು ಡೇಟನ್ನು ಸರ್ಕಾರ ಹೇಳಿದೆ ಫ್ರೆಂಡ್ ಈ ಒಂದು ಕಾರ್ಮಿಕ ಅದಾಲತ್ತು ಜುಲೈ ಹದಿನೈದನೇ ತಾರೀಕದಿಂದ ಆಗಸ್ಟ್ ಹದಿನೈದನೇ ತಾರೀಕವರೆಗೂ ಕಾರ್ಮಿಕ ಅದಾಲತನ್ನು ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಕಾರ್ಮಿಕ ಅದಾಲತದಲ್ಲಿ ನಿಮ್ಮ ಸಮಸ್ಯೆಗಳು ಮಕ್ಕಳ ವಿದ್ಯಾರ್ಥಿ ಏನು ಕಾರ್ಮಿಕ ಮಕ್ಕಳ ವಿದ್ಯಾರ್ಥಿ ವೇತನ ಬಗ್ಗೆ ಆಗಿರ್ಬೋದು ಮದುವೆ ಆರ್ಥಿಕ ಸಹಾಯಧನ ಮದುವೆ ಆರ್ಥಿಕ ಸಹಾಯಧನ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಫೆಸಿಲಿಟಿಯ ಪ್ರಾಬ್ಲಮ್ ನಿಮಗೆ ಇದ್ದರೆ ನೀವು ಕಾರ್ಮಿಕ ಅದಾಲತ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ನಿಮ್ಮ ಅರ್ಜಿಗಳ ಒಂದು ಪ್ರಾಬ್ಲಮನ್ನು ಹೇಳಿ ಆ ಅರ್ಜಿಯನ್ನು ನಿಮ್ಮ ಪರಿಶೀಲನೆ ಮಾಡಿ ನಿಮಗೆ ಅವರು ಸೊಲ್ಯೂಷನನ್ನು ಕೊಡ್ತಾರೆ ಫ್ರೆಂಡ್ಸ್ ಸೊ ಈ ಒಂದು ಕಾರ್ಮಿಕ ಅದಾಲತ್ತಿಗೆ ನಾವು ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಪ ಅಂತಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದೊಂದು ಲಿಂಕ್ ಬರುತ್ತೆ ಆ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಲಿಂಕ್ ಒಳಗಡೆ ನಿಮ್ಮ ಎಲ್ಲವೂ ಡೀಟೇಲ್ಸನ್ನು ನೀವು ಹಾಕಬೇಕಾಗತ್ತೆ ಆ ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಥರ ಸೊ ಈ ಥರ ಈ ವರ್ಷದಲ್ಲಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದು ತನಕ ಕಾರ್ಮಿಕ ಅದಾಲತನ್ನು ನಾವು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಫ್ರೆಂಡ್ಸ್ ಇದೇ ಒಂದು ಒಂದು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಒಂದು ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ಇನ್ನೂ ಹಣ ಬರಲಿಲ್ಲ ಅದು ಪರಿಹಾರ ಆಗಿಲ್ಲಪ್ಪ ಅಂತಂದರೆ ಅವರು ಈ ಒಂದು ಕಾರ್ಮಿಕ ಅದಾಲತ್ ಕಾರ್ಯಕ್ರಮದಲ್ಲಿ ಅರ್ಜಿಗಳ ಒಂದು ಸ್ಥಿತಿಯನ್ನು ಹಾಕಿ ಕಂಪ್ಲೇಂಟನ್ನು ನೀವು ಹಾಕಿದಾಗ ಅವರು ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಈ ಥರ ಒಂದು ಇನ್ಫಾರ್ಮೇಷನ್ ಇತ್ತು ಆ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಕಾರ್ಮಿಕ ಅದಾಲತ್ ವೆಬ್ಸೈಟ್ ಲಿಂಕಿಗೆ ಹೇಗೆ ನೀವು ಅಪ್ಲಿಕೇಶನನ್ನು ನಿಮ್ಮ ಪ್ರಾಬ್ಲಮನ್ನು ನೀವು ಹಾಕುವುದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಈ ಒಂದು ವಿಡಿಯೋನ ನೀವು ಇಷ್ಟಪಟ್ಟರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು